ಮಂಡ್ಯದ ಬಗ್ಗೆ ಡೆಲ್ಲಿಯಲ್ಲಿ ಅಮಿತ್ ಶಾ ಸಂದರ್ಶನವೊಂದರಲ್ಲಿ ಮಾತನಾಡಿದ್ರು. ಅಮಿತ್ ಶಾ ಟಾಕ್ ಹಿಂದಿನ ಅಸಲಿಯತ್ತೇನು? ಮಂಡ್ಯದ ಬಗ್ಗೆ ದೆಹಲಿಯಲ್ಲಿ ಅಮಿತ್ ಶಾ ಅವರು ಮಾತನಾಡಿದ್ರು. ಹಾಗಿದ್ರೆ ಅಮಿತ್ ಶಾ ಅವರ ಈ ಟಾಕ್ ಹಿಂದಿನ ಅಸಲಿಯತ್ತೇನು? ಹಳೆ ಮೈಸೂರು ಜಿಲ್ಲೆಗಳ ಮೇಲೆ ಬಿಜೆಪಿ ಫೋಕಸ್ ಮಾಡ್ತಾ ಇದ್ಯಾ? ಕಾಂಗ್ರೆಸ್ ಜೆಡಿಎಸ್ ಭದ್ರಕೋಟೆಗಳಲ್ಲೇ ಜಯಭೇರಿಗೆ ತಂತ್ರವನ್ನ ಹೂತಿದ್ಯಾ? ಹಾಗಾದ್ರೆ ದೆಹಲಿಯಿಂದಲೇ ಓಲ್ಡ್ ಮೈಸೂರು ತಂತ್ರದ ಸುಳಿವನ್ನ ಅಮಿತ್ ಶಾ ಅವರು ಕೊಟ್ಟಿದ್ದಾರ? ಕುಟುಂಬ ರಾಜಕಾರಣ ವಿರುದ್ಧ ಈ ಬಾರಿ ಸಮರ ಸಾರಿದ್ರ ಅಮಿತ್ ಶಾ? ಹಳೆ ಮೈಸೂರಿನಲ್ಲಿ ವಂಶ ಪಾರುಪತ್ಯಕ್ಕೆ ಫುಲ್ ಸ್ಟಾಪ್ ಹಾಕಲು ಪಣವನ್ನ ತೊಟ್ಟಿದ್ದ ಹಾಗೆ ಕಾಣಿಸ್ತಾ ಇದೆ. ಬಹಳಷ್ಟು ವಿಚಾರಗಳನ್ನ ಈ ಸಂದರ್ಶನದಲ್ಲಿ ಮಾತನಾಡ್ತಾರೆ. ಹಳೆ ಮೈಸೂರು ಭಾಗ ಮಂಡ್ಯದ ವಿಚಾರವಾಗಿ ಮೋದಿಯವರ ನೇತೃತ್ವದಲ್ಲಿ ಮೋದಿಯವರ ವರ್ಚಸ್ಸಿನಿಂದಲೇ ನಾವು ಇಡೀ ಬಿಜೆಪಿಯನ್ನ ಗೆಲ್ತೀವಿ ಅನ್ನುವಂತಹ ಒಂದು ಮೆಸೇಜ್ ಅನ್ನು ಕೂಡ ಪಾಸ್ ಮಾಡಿದ್ದಾರೆ. ಈ ದೇಶದ ಸಂವಿಧಾನದ ವ್ಯವಸ್ಥೆ ಏನಿದೆ ಅನ್ನೋದನ್ನ ಅಮಿತ್ ಶಾ ಅವರು ತಿಳ್ಕೊಂಡಿದ್ದಾರೆ. ಫಸ್ಟ್ ನಾನು ಕೇಳಲಿಕ್ಕೆ ಬಯಸ್ತೇನೆ, ಅಮಿತ್ ಶಾ ಅವರಿಗೆ ಸ್ವಾತಂತ್ರ್ಯ ಬಂದಾಗ ಇವತ್ತು ವಿಶ್ವಕ್ಕೆ ಮಾದರಿ ಆಗ್ತಕ್ಕಂಥ ರೀತಿಯ ಸಂವಿಧಾನ ನಮ್ಮದು ಅಂತಕ್ಕಂಥದ್ದು ಹೇಳ್ತಾರೆ. ಇಲ್ಲ, ಸಂವಿಧಾನದಲ್ಲಿ ಯಾರು ಬೇಕಾದರೂ ಅವ್ರಿಗೆ ಯಾವ ವೃತ್ತಿ ಬೇಕಾದರೂ ಆರಿಸ್ಕೊಳ್ತಕ್ಕಂಥ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಯಾರು ಬೇಕಾದರೂ ಚುನಾವಣೆಗೆ ನಿಲ್ತಕ್ಕಂಥದ್ದು ಜನತೆಯ ಒಂದು ಆಶೀರ್ವಾದ ದೊರಕಿದಾಗ ಅವರು ಚುನಾಯಿತ ಪ್ರತಿನಿಧಿಗಳಾಗ್ತಾರೆ. ನಮ್ಮ ಕುಟುಂಬದಲ್ಲಿ ನಾವೇನು ಬ್ಯಾಕ್ ಡೋರ್ ಎಂಟ್ರಿ ಆಗಿಲ್ಲ. ಸಾರ್ವಜನಿಕವಾಗಿ ಜನತೆಯ ಮುಂದೆ ನಮ್ಮ ಹೋರಾಟದ ಮುಖಾಂತರ ನಮ್ಮ ಒಂದು ರಾಜಕಾರಣದಲ್ಲಿ ನಮ್ಮ ಹೋರಾಟ ಏನಿದೆ ಜನ ಅಕ್ಸೆಪ್ಟ್ ಮಾಡಿದಾಗ ನಾವು ಕೆಲಸ ಮಾಡಲೇಬೇಕು. ಅದರಿಂದ ಇವರಿಂದ ಪರ್ಮಿಷನ್ ತಗೋಬೇಕಾ? ಈಗ ಬಿಜೆಪಿಲಿ ಎಷ್ಟು ಜನ ಇಲ್ಲ? ಈಗ ಇವ್ರ ಮಗನಿಗೆ BCCI ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿರುದ್ಧ ಈಗ ಅಧಿಕಾರ ಕೊಟ್ಕೊಂಡ್ರಲ್ಲ, ಯಾತಿ ಕೊಟ್ಕೊಂಡಿದ್ದಾರೆ? ಏನು ಸಾಧ್ಯ ಅಂತ ಕೊಟ್ಟಿದ್ದಾರೆ ಅಮಿತ್ ಶಾ ಅವರು? ಅವ್ರು ಕೂತಿರೋದು ಎಲ್ಲಿ ಕೂತಿದ್ದಾರೆ ಯೋಚನೆ ಮಾಡಬೇಕಲ್ವೇ. ಈಗ ಎಷ್ಟು ಜನ BJP ಪಕ್ಷದಲ್ಲಿ ಅಪ್ಪ ಮಕ್ಕಳು ರಾಜಕಾರಣದಲ್ಲಿಲ್ಲ, ಎಷ್ಟು ಕುಟುಂಬದಲ್ಲಿಲ್ಲ? ಇವತ್ತು ಅವರಲ್ಲೇ ಆಗಿದ್ರೆ ಕುಟುಂಬ ರಾಜಕಾರಣ ಇಲ್ವೇ? ಬರೀ ದೇವೇಗೌಡರು ಕುಟುಂಬದಲ್ಲಿ ಕುಟುಂಬ ರಾಜಕಾರಣ ಇರೋದು ಎಲ್ಲ ಪಕ್ಷದಲ್ಲೂ ಇದು ಸರ್ವೇ ಸಾಮಾನ್ಯ. ಇದು ಸಂವಿಧಾನದ ಚೌಕಟ್ಟಿನಲ್ಲಿ ಯಾರು ಬೇಕಾದರೂ ಚುನಾವಣೆ ನಿಲ್ತಕ್ಕಂಥ ಹಕ್ಕಿದೆ. ಯಾರ್ಯಾರು ಯಾವ ವೃತ್ತಿ ಆರಿಸ್ಕೋಬೇಕು ಅಂತ ತೀರ್ಮಾನ ಮಾಡ್ಕೋತಾರೆ ಆ ವೃತ್ತಿ ಆರಿಸ್ಕೋತಾರೆ. ಅದು ಕುಟುಂಬ ರಾಜಕಾರಣ ಅಂತ ಯಾತಕ್ಕೆ ಇವರು ಪಟ್ಟ ಕಟ್ತೀರಿ? ಈ ರಾಷ್ಟ್ರದಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಕುಟುಂಬ ರಾಜಕಾರಣ ಮಾಡಲ್ಲ ಅಂತ ಹೇಳ್ಬಿಟ್ರೆ ಅವ್ರೇನು ಹೇಳ್ತಾರೆ ಅದಕ್ಕೆ ಕೇಳಕ್ಕೆ ಹಿಡಿದೀವಿ. ಫಸ್ಟು ಅವರು ಕುಟುಂಬ ರಾಜಕಾರಣ ಮಾಡೋದು ಬೇಡ ಅಂತ ರಾಷ್ಟ್ರೀಯ ಪಕ್ಷಗಳು ಹೇಳ್ಬಿಡ್ಲಿ. ಅದೇನು ಅಂದರೆ JDS ಅಂದರೆ ಕುಮಾರಣ್ಣನ ಇವತ್ತು ಯಾತ್ರೆ ಹೊರಟಿದ್ದಾರಲ್ಲ, ಆ JDS ಇದು ಯಾತ್ರೆಗೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಎದುರವೆ. ಅದನ್ನು ಹೇಳಿದವರು ಅವ್ರಿಗೆ ಇನ್ನೇನು ಇಲ್ವಲ್ಲ, ನಮ್ಮ ಮೇಲೆ ಯಾವುದು ಪರ್ಸೆಂಟೇಜ್ ಹೇಳೋಕ್ಕಾಗಲ್ಲ, ಇನ್ನೊಂದು ಹೇಳೋಕ್ಕಾಗಲ್ಲ, ಇದೊಂದೇ ಹೇಳೋ ಅಸ್ತ್ರ. ಕುಟುಂಬ ರಾಜಕಾರಣದ ಬಗ್ಗೆ ಅಮಿತ್ ಶಾ ಅವರು ಈ ಸಂದರ್ಶನದಲ್ಲಿ ಮಾತನಾಡೋದಕ್ಕೆ ಕುಮಾರಸ್ವಾಮಿ ಮತ್ತು ರೇವಣ್ಣ ಇಬ್ಬರೂ ಕೂಡ ತಿರುಗಿ ಬಿದ್ದು, ಹಾಗಿದ್ರೆ BJPಯಲ್ಲಿ ಯಾರೂ ಕೂಡ ಅವರ ಕುಟುಂಬಸ್ಥರಿಗೆ ಟಿಕೆಟ್ ಕೊಟ್ಟಿಲ್ವಾ, ಕೊಡಲ್ಲ ಅಂತ ಹೇಳಿ ಅನ್ನುವಂತಹ ಸವಾಲನ್ನು ಕೂಡ ಹಾಕಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ. ಮಸೂದ, ಡೆಲ್ಲಿಯಲ್ಲಿ ಕುಳಿತು ಮಂಡ್ಯದ ವಿಚಾರವಾಗಿ ಪ್ರಸ್ತಾಪ ಮಾಡ್ತಾರೆ ಅಂದರೆ ಹಳೆ ಮೈಸೂರು ಭಾಗವನ್ನು ಪ್ರಮುಖವಾಗಿ ಟಾರ್ಗೆಟ್ ಮಾಡಿದ್ದ ಹಾಗೆ ಕಾಣಿಸ್ತಾ ಇದೆ. ದಿವ್ಯ, ಮೂರು ಪಕ್ಷಗಳು ಕೂಡ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಫೋಕಸ್ ಮಾಡಿರುವಂಥದ್ದು, ಜೊತೆಗೆ ಈ ಹಿಂದೆ ಯಾರೆಲ್ಲ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಸ್ಥಾನ ಬಂದಿದೆಯೋ ಅವರೇ ಅಧಿಕಾರ ಮಾಡಿದ್ದಾರೆ. ಆ ಒಂದು ಸತ್ಯ ಅರ್ಥ ಮಾಡ್ಕೊಂಡಿರುವಂಥ BJP ಈ ಬಾರಿ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲೋದಕ್ಕೆ ಸ್ಟ್ರಾಟಜಿಯನ್ನು ಮಾಡ್ತಾ ಇದೆ. ನಿನ್ನೆ ದೆಹಲಿಯಲ್ಲಿ ಅಮಿತ್ ಶಾ ಅವರು ಮಾತಾಡಿರೋದು ಕೂಡ ಇದೇ ಆಧಾರದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ನಾವು ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದೀವಿ, ಜೊತೆಗೆ ಹಳೆ ಮೈಸೂರು ಭಾಗದ ಜನತೆ BJP ಕಡೆ ಜಾಸ್ತಿ ವಾಲ್ತಾ ಇದ್ದಾರೆ. ಯಾಕೆಂತಂದರೆ ಕುಟುಂಬ ಪರಿವಾರ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಅವರು ಬೇಸತ್ತು ಹೋಗಿದ್ದಾರೆ. ಹಾಗಾಗಿ ಡಬಲ್ ಇಂಜಿನ್ ಸರ್ಕಾರಗಳ ಅಧಿಕ ಏನು ಕಾರ್ಯಕ್ರಮಗಳಿದ್ದಾವೆ, ಅಭಿವೃದ್ಧಿ ಯೋಜನೆಗಳಿದ್ದಾವೆ, ಆ ಕಡೆ ಒಲವು ತೋರಿಸ್ತಾ ಇದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಒಂದು ಕಡೆ ಒಂದು JDS-ನವ್ರಿಗೂ ಕೂಡ ಒಂದು ಮಹತ್ವದ ಸಂದೇಶ ಕೊಟ್ಟಿದ್ದಾರೆ ಅಮಿತ್ ಶಾ ಅವರು, ಇನ್ನೊಂದು ಕಡೆ ರಾಜ್ಯ BJP ನಾಯಕರಿಗೂ ಕೂಡ ಮಹತ್ವದ ಸಂದೇಶ ಕೊಟ್ಟಿದ್ದಾರೆ. ಕುಟುಂಬ ರಾಜಕಾರಣ ನಡೆಯುವುದಿಲ್ಲ ಅಂತ ಪಕ್ಷಕ್ಕೆ ಸಂದೇಶ ಆದರೆ, ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಸ್ಥಾನ JDS-ನವರೇ ಇರುವ ಹಿನ್ನೆಲೆಯಲ್ಲಿ ಈ ಬಾರಿ JDS-ನ ಕೋಟೆಗಳನ್ನು ನಾವು ವಶಪಡಿಸ್ಕೋಬೇಕು ಅನ್ನುವಂಥ ಸಂದೇಶವನ್ನು ಕೂಡ ಕೊಟ್ಟಿರುವಂಥದ್ದು. ಅಮಿತ್ ಶಾ ಅವರು ಯೋಗಿ ಆದಿತ್ಯನಾಥ್ ಅವರ ಮೂಲಕ ಒಂದು ರೀತಿಯ ಹವಾವನ್ನು ಎಬ್ಬಿಸೋದಕ್ಕೆ ಹೈಕಮಾಂಡ್ ಅಂದರೆ ಹಳೆ ಮೈಸೂರು ಭಾಗದಲ್ಲಿ BJP ಪ್ಲಾನ್ ಮಾಡಿಕೊಂಡಿದೆ. ಇದ್ರ ಜೊತೆಗೆ ಮೋದಿಯವರಲ್ಲೇ ಸಹಜವಾಗಿ ಇದ್ದೇ ಇರುತ್ತೆ. ಮೋದಿಯವರು, ಅಮಿತ್ ಶಾ ಅವರು, ಯೋಗಿ ಆದಿತ್ಯನಾಥ್ ಅವರ ಮೂಲಕ, ಈ ತ್ರಿವಳಿ ನಾಯಕರ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲೋದಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ಹಲವು ಸ್ಟ್ರಾಟಜಿಗಳನ್ನು ಅಲ್ಲಿ ತಳಮಟ್ಟದಲ್ಲಿ ಜಾರಿ ಮಾಡ್ತಾ ಇದೆ BJP. ಅಲ್ಲಿ ಸ್ಥಳೀಯ ನಾಯಕತ್ವ ಬೆಳೆಸುವಂಥದ್ದು, ಜೊತೆಗೆ ಅನ್ಯ ಪಕ್ಷಗಳಿಂದ ಪ್ರಭಾವಿ ನಾಯಕರನ್ನ BJP ಸೇರ್ಪಡೆ ಮಾಡಿಕೊಳ್ಳುವಂಥದ್ದು, ಆ ಮೂಲಕ ಎರಡೂ ಪಕ್ಷಗಳನ್ನ ವೀಕ್ ಮಾಡಿ BJP ಸ್ಟ್ರಾಂಗ್ ಆಗೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಹಾಗಾಗಿ ಈ ಬಾರಿಯ ಸ್ಟ್ರಾಟಜಿಯಿಂದ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಎಷ್ಟು ಸ್ಥಾನ ಗಳಿಸುತ್ತೆ BJP ಕಾದು ನೋಡಬೇಕಾಗಿದೆ. ದಿವ್ಯ, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ.